ಈ ಗಿಡದ ಬಗ್ಗೆ ಹೆಚ್ಚಿಗೆ ತಿಳಿದವರು ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದ್ರೆ ಇದು ಕಳ್ಳಿ ಗಿಡ ಅಂತೇಳಿ, ವಿಷಕಾರಿ ರಸವನ್ನು ಹಾಲನ್ನು ಬಿಡ್ತಕ್ಕಂಥ ಒಂದು ಸಸ್ಯ. ಇದನ್ನು ಜೀವಂತವಾದ ಬೀಲಿಗೆ ಹೆಚ್ಚಾಗಿ ಉಪಯೋಗಿಸುವಂಥದ್ದು. ಇದರಲ್ಲೂ ಸಹಿತ ಔಷಧಿ ಗುಣ ಇದೆ ಅಂಥೇಳಿ ಆನಂದ್ ಗುರುಜಿಯವರ ಒಂದು ಆಯುರ್ವೇದ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಇದು ನಮ್ಮಲ್ಲಿ ಸಾಮಾನ್ಯವಾಗಿ ಉಗುರಿನ ಉಗುರುಕಿಲ್ಲಿ ಅಂತೇಳಿ ಹೇಳ್ತೇವೆ, ಕಾಲ್ಬಟ್ಟನ ಉಗುರುಕಿಲ್ಲಿ ಅಂತೇಳಿ. ಅದಕ್ಕೆ ಇದರ ಒಂದು ಹಾಲನ್ನು ಹಾಕುವಂಥ ಒಂದು ಇದು ಅಪರೂಪದಲ್ಲಿ ಇದೆ. ಅದರದು ಭಾಳ ಕಷ್ಟ ಕೊಡುತ್ತೆ, ಸೆಳೆತ ಬರುತ್ತೆ, ನೋವು ಕೊಟ್ಟರೆ ಆನಂತರ ಅದನ್ನು ಕಡಿಮೆ ಮಾಡುತ್ತೆ. ಇದು ಕತ್ತರಿಸಿ ಇಷ್ಟನ್ನೇ ಕತ್ತರಿಸಿ ನೆಟ್ಟರು ಸಹಿತ ಇದು ಹಿಂದೆ ಚೀರ್ಕೊಳ್ಳುತ್ತೆ. ಇಷ್ಟೇ ಸಹಿತ ಕತ್ತರಿಸಿ ನೆಟ್ಟರು ಸಹಿತ ನಾವು ಬೇಲಿಗೆ ಅಗಲ ಮಾಡಿ ಅಗಲದೇ ನೀರಿನಲ್ಲೇ ಇದನ್ನು ನೆಟ್ಟು ಜೀವಂತ ಬೇಲಿ ಮಾಡುವಂಥದ್ದು. ಇದರಲ್ಲಿ ಹಂದಿ ಸಹಿತ ಹೋಗೋದಿಲ್ಲ. ಇದರ ಮುಳ್ಳು ಬಹಳ ತೀಕ್ಷ್ಣವಾಗಿರುತ್ತೆ, ಭಾಳ ತೀಕ್ಷ್ಣ ಅಂದರೆ ಭಾಳ ತೀಕ್ಷ್ಣ. ಈ ಮುಳ್ಳು ತಾಗದಲ್ಲಿ ಸಾಮಾನ್ಯವಾಗಿ ನೋವು ಒಂದು ಎರಡು ಮೂರು ದಿನಗಳ ಕಾಲ ಇರುತ್ತೆ. ಇದನ್ನು ಕಡಿಬೇಕಾದ್ರೆ ಭಾಳ ಅಂದರೆ ಭಾಳ ಎಚ್ಚರಿಕೆಯಿಂದ ಕಡಿಬೇಕಾಗುತ್ತೆ. ಒಂದು ಕಚ್ಚಿಗೆ ತುಂಡಾಗದೆ ಹೋದರೆ ಎರಡನೇ ಕಚ್ಚಿ ಹಾಕಿದವಾಗ ಅದರ ಹಾಲು ಕಣ್ಣಿಗೆ ಸಿಡಿತು ಅಂತಾದರೆ ಕಣ್ಣು ಕುರುಡಾಗುವಂತಹ ಒಂದು ಸಾಧ್ಯತೆ ಇದೆ. ಹಾಗಾಗಿ ಇದನ್ನು ಸಾಮಾನ್ಯ ಜನ ಮುಟ್ಟೋದಕ್ಕೆ ಹೋಗೋದಿಲ್ಲ. ಇದರಲ್ಲಿ ಸುಮಾರೊಂದು 15-20 ವಿಧವನ್ನು ನಾನು ನೋಡಿದ್ದೇನೆ. ಕೆಲವೊಂದಷ್ಟು ಇದಕ್ಕೆ ಅಲಂಕಾರಿಕವಾಗಿ ಬೆಳೆಯುವಂಥ ಒಂದು ಕಳ್ಳಿ ಗಿಡಗಳು ಇದ್ದಾವೆ. ಇದು ಯಾವುದು ಅಂದರೆ ಡ್ರ್ಯಾಗನ್ ಫ್ರೂಟ್ ಅನ್ನೋದು ಇದೇ ವರ್ಗದ ಒಂದು ಗಿಡದಲ್ಲಿ ಆಗುವಂಥದ್ದು ಹಣ್ಣು.